ಸದ್ಯದ ಪಾಕಿಸ್ತಾನಿನ ಎಕನಾಮಿಕ್ ಸ್ಥಿತಿಯನ್ನು ನೀವು ಗಮನಿಸುವುದಾದರೆ ಪಾಕಿಸ್ತಾನ್ ಲಿಟ್ರಲಿ ಒಂದು ಎಕನಾಮಿಕ್ ಕ್ರೈಸಿಸ್ನ ಎದುರಿಸ್ತಿದೆ. ಈ ಕ್ರೈಸಿಸ್ ಎಷ್ಟು ಕಷ್ಟ ಇದೆ ಅಂದರೆ ಹಾಗೂ ಎಷ್ಟು ಕ್ರಿಟಿಕಲ್ ಇದೆ ಅಂದರೆ ಬೇಸಿಕಲಿ ಅಲ್ಲಿನ ನಾರ್ಮಲ್ ಜನತೆಗೆ ಫುಡ್ ಮತ್ತು ಶೆಲ್ಟ್ರಿಗೆ ಇದ್ರ ಮೇಲೆ ಒಂದು ಎಫೆಕ್ಟ್ ಬೀಳ್ತದೆ. ಯಾಕೆ ಪಾಕಿಸ್ತಾನದ ಎಕನಾಮಿಕ್ ಸ್ಥಿತಿ ಹದಗೆಟ್ಟಿದೆ ಅಂತ ನೋಡ್ತಾ ಹೋದರೆ ನಮಗೆ ಕಾಣೋದು ಹೆಚ್ಚಿನ ಹಣದುಬ್ಬರ. ಬಿಸ್ನೆಸ್ನ ಕುರಿತು ಹಾಗೂ ಈ ದೇಶದ ಕರೆನ್ಸಿ ಮೌಲ್ಯ ಯು ಎಸ್ ಡಾಲರ್ಸಿಗೆ ಎದುರು ಕುಸಿದಿದೆ, ಕುಸಿತಾ ಇದೆ. ಇದರ ಮೂಲ ನಾವು ನೋಡೋದಾದರೆ ವಿದೇಶರ ಹೂಡಿಕೆಯ ಕುರಿತು ಇದೆ ಹಾಗೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮತ್ತೊಂದು ಅಂಶ ನಾವಿಲ್ಲಿ ಗಮನಿಸುವುದಾದರೆ ಇಲ್ಲಿನ ಗೌರ್ಮೆಂಟ್ ಈ ಸಮಸ್ಯೆಗಳನ್ನು ಪರಿಹರಿಸಲು ಸರಿಯಾದ ಆಕ್ಷನ್ ತಗೊಂಡಿಲ್ಲ. ಹಾಗಾಗಿ ಈ ಎಕನಾಮಿಕ್ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನದ ಎಕನಾಮಿಕ್ ಕ್ರೈಸಿಸ್ಗೆ ಮೇನ್ ರೀಸನ್ ಏನಪ್ಪ ಅಂದರೆ ಹಣದುಬ್ಬರ ದರ. ಇದು ಜನಜೀವನದ ಮೇಲೆ ನೇರ ಪರಿಣಾಮವನ್ನು ಬೀರಿದೆ. ಇದು ವ್ಯಾಪಾರ ವ್ಯವಹಾರಗಳ ಮೇಲೆ ಬಹಳಷ್ಟು ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಇದರಿಂದ ತೊಂದರೆ ಆಗಿದೆ ಮತ್ತು ಇನ್ನು ಬೇಸಿಕ್ ನೀಡ್ಸ್ ಆದಂಥ ಫುಡ್, ಶೆಲ್ಟರ್, ಹೆಲ್ತ್ ಕೇರ್ಗೆ ಒಂದು ದೊಡ್ಡ ಎಫೆಕ್ಟ್ ಬಿದ್ದಿದೆ. ನಾವು ಬಹುಮುಖ್ಯವಾಗಿ ಈ 5 ರೀಸನ್ಸ್ನ ನೋಟಿಸ್ ಮಾಡಿದ್ದೇವೆ. ರೀಸನ್ ನಂಬರ್ 1, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಅಂದರೆ ಪಾಕಿಸ್ತಾನದಲ್ಲಿ ಪೊಲಿಟಿಕ್ಸ್ ಸ್ಟೇಬಲೇ ಇಲ್ಲ ಹಾಗೂ ಬೇಸಿಕಲಿ ಯಾವಾಗ ಒಂದು ದೇಶದಲ್ಲಿ ರಾಜಕೀಯ ಸ್ಥಿರವಾಗಿರಲ್ಲ ಅಲ್ಲಿ ಎಕನಾಮಿ ಬೇಗ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಆ್ಯಕ್ಚುಲಿ ಆ ದೇಶದ ಎಕನಾಮಿ ಡೆವಲಪ್ಮೆಂಟಿಗೆ ನಿರ್ಣಾಯಕ ಅಂದರೆ ಇಂಥ ವಾತಾವರಣಗಳು ಇದ್ದಾಗೆ ವಿದೇಶಿ ಬೇಸಿಕಲಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಆ ದೇಶಕ್ಕೆ ಬರುವುದೇ ಇಲ್ಲ. ರೀಸನ್ ನಂಬರ್ 2, ಎನರ್ಜಿ ಕ್ರೈಸಿಸ್. ಪಾಕಿಸ್ತಾನ ಬಹಳ ವರ್ಷಗಳಿಂದ ಎನರ್ಜಿ ಕ್ರೈಸಿಸ್ನ ಫೇಸ್ ಮಾಡ್ತಿದ್ದೆ. ಬೇಸಿಕಲಿ ವಿದ್ಯುತ್ ಕಡಿತ, ಬ್ಲ್ಯಾಕ್ಔಟ್ ಮತ್ತು ಇಂಧನದ ಬೆಲೆಗಳು ಹೆಚ್ಚು ಕೂಡ ಆಗಿದೆ. ಈ ಬೆಲೆ ಹೆಚ್ಚಾಗಲು ನೇರವಾಗಿ ಬಿಸ್ನೆಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಬೀಳುತ್ತೆ. ಇದರಿಂದ ಅವರು ಲಾಭ ಕಳ್ಕೊಳ್ತಾರೆ ಮತ್ತು ಲಾಭ ಇಲ್ಲದ ಮೇಲೆ ಕೆಲಸಗಾರರು ಯಾಕೆ ಅಂತ ಹೇಳಿ ಕೆಲಸಗಾರರನ್ನು ಬೇಸಿಕಲಿ ಕೆಲಸದಿಂದ ತೆಗೆಯುತ್ತಾರೆ. ರೀಸನ್ ನಂಬರ್ 3, ರೈಸಿಂಗ್ ಇನ್ಫ್ಲೇಷನ್. ಪಾಕಿಸ್ತಾನದಲ್ಲಿ ಹಣದುಬ್ಬರ ಏರಿಕೆ ಆಗ್ತಾನೇ ಇದೆ. ಮೂಲ ಸರಕು ಮತ್ತು ಸೇವೆಗಳ ಬೆಲೆ ಕೂಡ ಹೆಚ್ಚಾಗಿಯೇ ಇದೆ. ಸೊ ಗೈಸ್, ಲಾಜಿಕ್ ಬಹಳ ಸಿಂಪಲ್ ಇದೆ. ಸೊ ಪಾಕಿಸ್ತಾನ್ ಒಂದು ಜನರಲ್ ಅಥವಾ ನಾರ್ಮಲ್ ತೇಲು ಮತ್ತು ಆಹಾರಕ್ಕಾಗಿ ಕೂಡ ಇಂಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಯಾವುದೇ ದೇಶದಲ್ಲಿ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿ ಆಗ್ತಾ ಇರುವ ಹಾಗೆ ಅಲ್ಲಿ ಫಾರಿನ್ ಕರೆನ್ಸಿಯ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಇದು ನೇರವಾಗಿ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಈ ಹೊರೆಯನ್ನು ಇಲ್ಲಿನ ಗೌರ್ಮೆಂಟ್ ಜನರ ಮೇಲೆ ಹಾಕಿದೆ. ಇಂಥ ಸಮಯದಲ್ಲಿ ಜನರಲ್ಲಿ ಕೊಳ್ಳುವ ಶಕ್ತಿ ಕಡಿಮೆ ಆಗಿ ನೇರವಾಗಿ ದೇಶದ ಎಕನಾಮಿಯ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀರುತ್ತದೆ. ರೀಸನ್ ನಂಬರ್ 4, ಕರೆಂಟ್ ಅಕೌಂಟ್ ಡೆಫಿಸಿಟ್. ಪಾಕಿಸ್ತಾನ ಈ ಇಶ್ಯೂನ ಬಹಳ ವರ್ಷಗಳಿಂದ ಫೇಸ್ ಮಾಡ್ತಿದೆ. ಯಾಕಂದರೆ ಅಲ್ಲಿ ಹೊಸ ಹೊಸ ಬಿಸ್ನೆಸಸ್ ಕ್ರಿಯೇಟ್ ಆಗ್ತಿಲ್ಲ. ಅಲ್ಲಿ ಬಹಳಷ್ಟು ಜನ ಅಥವಾ ಬಹಳಷ್ಟು ಬಿಸ್ನೆಸ್ ಒಂದು ಬಿಸ್ನೆಸ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ತಿಲ್ಲ. ಇದರಿಂದ ಆಬ್ವಿಯಸ್ಲಿ ಮತ್ತೆ ಫಾರಿನ್ ಇನ್ವೆಸ್ಟ್ಮೆಂಟ್ಸಿನ ಡಿಪೆಂಡೆನ್ಸಿ ಕ್ರಿಯೇಟ್ ಆಗುತ್ತೆ ಹಾಗೂ ಫಾರಿನ್ ಕರೆನ್ಸಿ ಇಲ್ಲಿ ಒಂದು ಮೇಜರ್ ರೋಲನ್ನು ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಫಾರಿನಿಂದ ಕೂಡ ಇವರಿಗೆ ಇನ್ವೆಸ್ಟ್ಮೆಂಟ್ಸ್ ಬರ್ತಿಲ್ಲ ಹಾಗೂ ಬಿಸ್ನೆಸ್ ಕ್ರಿಯೇಟ್ ಆಗ್ತಿಲ್ಲ, ಅಲ್ಲಿಂದ ಲೋಕಲ್ ಬಿಸ್ನೆಸಸ್ ಕೂಡ ಗ್ರೋ ಆಗ್ತಿಲ್ಲ. ಇದರಿಂದ ಜನ ಕರೆಂಟ್ ಅಕೌಂಟ್ ಲಿಟ್ರಲಿ ಓಪನೇ ಮಾಡ್ತಿಲ್ಲ. ಈ ಇಶ್ಯೂ ನಿಮಗೊಂದು ಚಿಕ್ಕದು ಅನಿಸ್ಬೋದು, ಬಟ್ ಇದು ಒಂದು ಎಕನಾಮಿಗೆ ಒಂದು ದೊಡ್ಡ ಇಂಪ್ಯಾಕ್ಟನ್ನು ಬೀರುತ್ತೆ. ಇದೇ ರೀಸನ್ನಿಂದ ಪಾಕಿಸ್ತಾನ ಬೇರೆ ದೇಶಗಳಿಂದ ತಗೊಂಡಿರೋ ಸಾಲವನ್ನು ರೀಪೇ ಮಾಡೋಕ್ಕಾಗ್ತಿಲ್ಲ. ಸಾಲ ಬಿಡಿ ಗೈಸ್, ಅದರ ಬೇಸಿಕಲಿ ಇಂಟ್ರೆಸ್ಟ್ ಕೂಡ ಅವರಿಗೆ ಪೇ ಮಾಡುವ ಒಂದು ಶಕ್ತಿ ಇಲ್ಲ. ರೀಸನ್ ನಂಬರ್ 5, ಲ್ಯಾಕ್ ಆಫ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್. ರಚನಾತ್ಮಕ ಸುಧಾರಣೆಯ ಕೊರತೆ. ಅಂದರೆ ಪಾಕಿಸ್ತಾನದ ಎಕನಾಮಿ ಬಹಳಷ್ಟು ವರ್ಷಗಳಿಂದ ಒಂದು ವೀಕ್ ಟ್ಯಾಕ್ಸ್ ಸಿಸ್ಟಮ್ಸ್ನ ಹೊಂದಿಕೊಂಡಿದೆ. ಕಳಪೆ ಆಡಳಿತ, ಟ್ರಾನ್ಸ್ಪರೆನ್ಸಿ ಕೊರತೆಯಿಂದ ಹಿಂದುಳಿದಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಸರ್ಕಾರ ಇದಕ್ಕೆ ಬೇಕಾದ ಅಗತ್ಯವಾದ ಸುಧಾರಣೆಗಳನ್ನು ಜಾರಿ ತಂದಿಲ್ಲ. ಹಾಗಾಗಿ ಎಕನಾಮಿ ಬಿಕ್ಕಟ್ಟು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಓವರಾಲ್ ಆಗಿ ನಾವು ಒಂದು ಕನ್ಕ್ಲೂಷನ್ ಥರ ಇದ್ರ ಬಗ್ಗೆ ಹೇಳುವುದಾದರೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಎನರ್ಜಿ ಕ್ರೈಸಿಸ್, ರೈಸಿಂಗ್ ಇನ್ಫ್ಲೇಷನ್, ಕರೆಂಟ್ ಅಕೌಂಟ್ ಡೆಫಿಸಿಟ್ ಹಾಗೂ ಲ್ಯಾಕ್ ಆಫ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್, ಇವೆಲ್ಲ ಕಾರಣಕ್ಕೂ ಕಾರಣವಾಗಿರುವ ಸರ್ಕಾರ ತೆಗೆದುಕೊಳ್ಳದ ಇರುವ ಸರಿಯಾದ ಕ್ರಮಗಳು. ಎಲ್ಲಿವರೆಗೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಈ ಸಮಸ್ಯೆಗಳನ್ನು ಸಾಲ್ವ್ ಮಾಡಲ್ವೋ ಅಲ್ಲಿವರೆಗೂ ಪಾಕಿಸ್ತಾನಿ ಎಕನಾಮಿಕ್ ಕ್ರೈಸಿಸ್ನ ಫೇಸ್ ಮಾಡ್ತಾನೇ ಇರುತ್ತೆ ಮತ್ತು ಆಬ್ವಿಯಸ್ಲಿ ಇದು ಹೆಚ್ಚಾಗ್ತಾನೇ ಹೋಗುತ್ತೆ. ಈ ಅಭಿವೃದ್ಧಿ ಹೊಂದದ ಇಕ್ಕಟ್ಟಿನ ಪಾಕಿಸ್ತಾನದ ಎಕನಾಮಿಕ್ ಇಕ್ಕಟ್ಟಿಗತೆ ಇದು. ಆ್ಯಂಡ್ ಇದು ಡೆವಲಪ್ಮೆಂಟ್ ಹೊಂದಿದ್ದ ಪಾಕಿಸ್ತಾನದ ಎಕನಾಮಿಕ್ ಕ್ರೈಸಿಸ್ಸಿನ ಕತೆ. ನಿಮಗೆ ಈ ಕೇಸ್ ಸ್ಟಡಿ ಹೇಗನ್ನಿಸ್ತು ನಮಗೆ ಕಮೆಂಟ್ ಸೆಕ್ಷನ್ ಹೇಳಿ ಹಾಗೂ ಈ ಥರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.